ಶುಂಭನಿ ಶುಂಭ ಹಿಂದೂ ಪುರಾಣದಲ್ಲಿ ಬರುವ ರಾಕ್ಷಸ ಪಾತ್ರಗಳು. ಈ ರಕ್ಕಸದ್ವಯರ ಅನ್ಯಾಯ ಅಪರಿಮಿತವಾದಾಗ ಭಗವಾನ್ ಶ್ರೀ ವಿಷ್ಣು ಸ್ತ್ರೀರೂಪ ಧರಿಸಿ ಅವರನ್ನು ಧ್ವಂಸಗೊಳಿಸಿದ. ಹಿಂದೂ ಸಮಾಜ ಹೆಣ್ಣಿಗಿತ್ತಿರುವ ಸ್ಥಾನ ಗೌರವ ಅನುಪಮ ಅದ್ವಿತೀಯ. ಸ್ತ್ರೀ ಒಂದು ಪೂಜನೀಯ ವಸ್ತು, ಒಂದು ಮಹಾಶಕ್ತಿ, ಉಜ್ವಲ ಭವಿತವ್ಯದ ಪ್ರೇರಣೆ, ದೇವತೆ. ಈ ವನಿತಾ ವಂಶಕ್ಕಾದ ಅನ್ಯಾಯವನ್ನು ಅಳಿಸಬೇಕಾದ್ರೆ ಶ್ರೀ ವಿಷ್ಣುವು ಸ್ತ್ರೀ ರೂಪ ತಾಳಬೇಕಾಯಿತು. ಆದರೆ ದಾನವ ವಂಶದ ಶುಂಭನಿ ಶುಂಭರನ್ನು ನಿರ್ನಾಮಗೊಳಿಸಲು ಸಾಧ್ಯವಾಯಿತೇ? ಇಲ್ಲ. ರಕ್ತ ಬೀಜಾಸುರನ ವಂಶದ ಕುಡಿಗಳ ಹಾಗೆ ಯುಗ ಯುಗಗಳಲ್ಲಿಯೂ ಮತ್ತೆ ಮತ್ತೆ ಜನಿಸಿ ಬಂದರು. ಕಾಮ ಪಿಪಾಸೆ ಈ ರಾಕ್ಷಸರ ದೃಷ್ಟಿಯಲ್ಲಿ ಹೆಣ್ಣು ಕೇವಲ ಭೋಗದ ವಸ್ತು ಅಷ್ಟೇ. ಸಂಪತ್ತಿನ ದುರಹಂಕಾರ, ಮದ್ಯದ ಮಹಿಮೆ ಹೆಣ್ಣನ್ನು ಮಾತೆಯ ರೂಪದಲ್ಲಾಗಲಿ ಸೋದರಿಯ ರೂಪದಲ್ಲಾಗಲಿ ಕಾಣದೆ ಬರೇ ಕ್ಷಣಿಕ ದೇಹಸುಖದ ಭೋಗವಸ್ತುವನ್ನಾಗಿಯೇ ಬಳಸಿ ಇಡೀ ಜೀವನವನ್ನೇ ಮದ್ಯ ಜೂಜು ಕಾಮಕೇಳಿಯಲ್ಲೇ ಮುಡಿಪಾಗಿಟ್ಟ ಶುಂಭನಿ ಶುಂಭರ ಚಿತ್ರಣ, ಜೊತೆಗೆ ಈ ಅನಿಷ್ಟಕಾರಕ ಮಾರಕ ಪ್ರವೃತ್ತಿಗಳಿಂದ ಸಮಾಜದ ಮೇಲಾಗುವ ಪರಿಣಾಮವನ್ನು ಪ್ರತಿಬಿಂಬಿಸುವ ಕಿರು ಪ್ರಯತ್ನ ಇಲ್ಲಿ ಮಾಡಲಾಗಿದೆ. ಈ ಚಿತ್ರದಲ್ಲಿ ಬರುವ ಯಾವುದೇ ಪಾತ್ರವಾಗಲಿ ಅಥವಾ ಸನ್ನಿವೇಶಗಳಾಗಲಿ ವೈಯಕ್ತಿಕ ಅಥವಾ ಉದ್ದೇಶಪೂರ್ವಕವಾಗಿ ಸೃಷ್ಟಿಸಲ್ಪಟ್ಟದ್ದಲ್ಲ, ಬರೇ ಕಾಲ್ಪನಿಕ ಅಷ್ಟೇ.
प्रसाद तक ಕಡೆಗೂ ಓದಿ ಓದಿ ಹುಚ್ಚನೇ ಆದೆ
ಕೆಲಸ ಇಲ್ದಿರೋ ಬೆವರ್ಸಿ ಸುಳ್ಳೆ ಮಕ್ಕಳು ಏಯ್ ಬಳ್ಳಲೆ ಹಿಂಗ ಆಟ ಆಡೋದು ಹೊರ ಮನೆ ಕೆಲಸ ಕೊಡ್ತಾರ ಹೋಗಲ್ಲ ಹೋಗ ಅಲ್ಲೇ ನಿಂತಿದ್ದೀಯೆ ಬಾ ಕೂತ್ಕೋ ಹತ್ರ ಬಾ ಬಾ ತಗೋ ಗೊತ್ತಾ ಸಾವುಕಾರ ಸಾಮಾನ್ಯರು ಬತ್ತವ್ರೆ ಬೇಗನೆ ಹೋಗಿ ನಾಗೇನ್ ಬರೇಳು ಆಗಲಿ ದಣಿ ಏನ್ ನಡೀತಿದೆ ಜಮೀನ್ದಾರ್ರೆ ಬನ್ನಿ ಸಾವುಕಾರ ಅರೆ ಅರೆ ಇದೇನಿದು ಒಬ್ರೆ ಕೂತ್ಬಿಟ್ರಲ್ಲ ನಾಗೇನವ್ರು ಬರ್ತಾರೆ ಕುಂತ್ಕೊಳ್ಳಿ ಜಮೀನ್ದಾರ್ರೆ ಆ ಪಟ್ಟದ ಮಾಲಾ ರಾಣಿ ಯಾಕೋ ತುಂಬಾ ನೆನಪಕ್ ಬರ್ತಾ ಇದ್ದಾಳೆ ಕಾರ್ ಕಳಿಸಿದೀನಿ ಸಂಜೆ ಹೊತ್ತಾಗ ಬರ್ತಾಳೆ ಹೀಗೆ ಎಳಿ ಬೇಡ ಜಾಣ
ನಿನ್ನ ಮೈಗೆ ತಿಕ್ಕಿಸ್ಕೊಂಡ್ರೆ ಅದು ನಿನ್ನ ದೃಷ್ಟ ನಡಿ. ಚಂದಾಗ ಮೈಕೆ ತಿಕ್ತಾಳಂತೆ. ಹೌದಾ? ಹಂಗಾರೆ ಕೊಡು ಎಣ್ಣೆ ಬಾಟ್ಲಿ, ನೋಡೋ ಅದ ಹೆಂಗ್ ತಿಕ್ತಾಳೆ ಅಂತ. ತಗೋ ಧಣಿ, ಲಕ್ಕೆ ಹೋದ ನೋಡ್ತೀನಿ. ಬೇಗನೆ ಬಾ ಅಂತ ಹೇಳು ಅವನಿಗೆ. ನಿಂಗೆ ಅಲ್ಲೇ ನಿಂತು ಮೈಕೈ ತಿಕ್ಲಿಕ್ಕೆ ಬರ್ತಿರ್ಬೇಕು ಅಲ್ಲ. ನಿಲ್ಸು, ಸ್ವಲ್ಪ ಸೊಂಟನೂ ತಿಕ್ಕು. ನಿಲ್ಸು, ಸ್ವಲ್ಪ ಎದೆಲು ನೋವಿದೆ. ಹಂಗಾದ್ರೆ ತಿಕ್ಕು. ಮಾನ ಬಿಟ್ರೆ ಮತ್ತೇನು ಇಲ್ಲ. ಜಮೀನ್ದಾರ್ ಜಗ್ಗಯ್ಯ ಮುಟ್ಟಿದ ಹೆಣ್ಣಿನ ಮಾನ ಇನ್ನೂ ಹೆಚ್ಚಾಗುತ್ತೆ. ಚಿಕ್ಕು ಬಾ ಅಂದ್ಹಾಗೆ. ನಿನ್ ಕಾಲ್ಗ ಹಾಕು, ಹೆಂಗ್ ಕಾಣಿಸ್ತೀಯ ನೋಡೋಣ. ಹಾಗೂ ಇದಿಲ್ಲದಿದ್ರೂ ನೀನು ತುಂಬಾ ಸುಂದರಿಯಾಗೆ ಕಾಣ್ತಿದ್ದೆ. ನಿನ್ ಕಾಲ್ಗೆ ಹಾಕೋ.
ಎಷ್ಟು ಚೆನ್ನಾಗಿ ಕಾಣಿಸ್ತವೆ ನಿಮ್ ಕಾಲ್ಗಳು. ನನ್ನ ಮನ್ಸು ಹೇಳ್ತಾ ಇದೆ ನಿನ್ ಕಾಲ್ ಕೆಳಗೆ ಪ್ರಾಣನೇ ಬಿಟ್ಬಿಡೋಣ ಅಂತ. ಬಾ ಬಾ, ನಿನ್ ಕಾಲಿ ಸೊಂಟಕ್ಕೆ ಒಂದ್ ಬೆಳ್ಳಿ ಪಟ್ಟೆ ಬೇಕೇ ಬೇಕು. ಬಾ, ನಿನ್ ಸೊಂಟ ಹೇಗಿದೆ ಅಂತ ನೋಡೋಣ. ಬುಟ್ಟಿಯಲ್ಲಿ ಬಂದ್ಸಿಟ್ಟಾಗ್ಲೇ ಕ್ಷೇಮ, ಬಿಟ್ರೆ ಅದು ಕಚ್ಚುತ್ತೆ. ಈ ಮಾತೆಲ್ಲ ನಿನ್ಗೆ ಅರ್ಥ ಆಗೋದಿಲ್ಲ, ಹೋಗು. ಸಾಧಿಸ್ತಾ ಇದ್ದೀನಿ. ಈ ಯಾರ್ಗಂದಿಂದ ಹೆಣ್ಣು ಹೇಗ್ ಹೆಣ್ಣು ಹಾಗೆ ಬಂದೂಕು ಬಂದೋತಾನೆ. ಏನೋ ಚಿಂತೆ ಇರೋ ಕಾಣಿಸ್ತಿರಲ್ಲ ಇವತ್ತು. ಯಾಕೋ ಇವತ್ ಮನ್ಸಿಗೆ ತುಂಬಾ ಬೇಜಾರ ಕಾಣಿಸ್ತಾ ಇದೆ ಜಮೀನ್ದಾರೆ. ಹಾಗಾದ್ರೆ ಮಾಟದ ಬಾಕಿ ತೆಗಿಸ್ಲೇನು? ಹ್ಮ್ ಹನುಮ, ಹ್ಮ್ ಆಗ್ಲಿ. ಜಮೀನ್ದಾರ, ನಾನು ಏನ್ ಆಮ್ಲೇಟು ಅಂತ ತಿಳಿದಿದ್ದೀರಾ? ನನ್ ತಾಕತ್ ಎಷ್ಟು ಇದೆ ಅಂತ ನಿಮಗ್ ಗೊತ್ತು. ನಿಮ್ ತಾಕತ್ ಎಷ್ಟಿದೆ ಅಂತ ನನಗ್ ಗೊತ್ತು ಅವ್ರೆ. ಅಲ್ಲ, ನಾನು ಏರ್ತು ಅಂತ ಕೇಳಿದ್ರ ಎಷ್ಟನ್ನು ನಾನು ಕಿವಿಯಾಗಿ ಇಟ್ಕೊಂತೇನೆ. ನನಗ್ ಬೇಕು, ನನಗ್ ಬೇಕು. ಏನ್ ಬೇಕು ಹನುಮ ಹೇಳಿ? ನಾಗೇನವ್ರಿಗೆ ಬೇಕಂತ ಏರ್ಪಾಡು ಮಾಡೋ, ಹೋಗೋ. ನಾ ಬಲ್ಲೆ. ಯಾವಳು ನೆನೆಸ್ಕಂತ ಅವಳೆ? ಬಹುಶಃ ಇವಳೇ ಇರ್ಬೇಕು. ಕೈ ಮುಗಿತೇನೆ. ಹನುಮಾನ ಹೊರಗಡೆ ಇರ್ತಾರೆ.
ತಪ್ಪಿಗೆ ನನಗೆ ಈ ಶಿಕ್ಷೆ. ಕಮಲ, ಏನಾಯ್ತು ಕಮಲ? ಏನಾಯ್ತು ಕಮಲ? ಕಮಲ, ಕಮಲ, ಹಾರಿ ಬಂದ ಹತ್ತಿರ ಜೋಡಿಯು ಬೇಕಾಗೈತೆ.
ವೀರೇಂದ್ರನಿಗೆ ಊಟ ಕೊಡಬೇಕು. ಈಗ ತೆಗಿ. ಆಗಲಿ ಅಮ್ಮ. ನೀರ್ ಬೇಕು. ನೀರಲ್ಲ, ಹಾಲು. ಹೌದು,
ಹಾಲೆ ಕುಡಿ. ನಮಸ್ಕಾರ. ಬನ್ನಿ ನಾಗೇನವ್ರೆ. ಸ್ವಲ್ಪ ತಡ ಆಯ್ತು. ಪರವಾಗಿಲ್ಲ, ನಿಮ್ಮನ್ನೇ ಕಾಯ್ತಾ ಇದ್ದೆ, ಕುಂತ್ಕೊಳ್ಳಿ. ಇದೆಲ್ಲ ನಂದೆ. ನಮ್ಮಿಬ್ಬರು ಪ್ಯಾಕೆಟ್ ನಾವು ಖಾಲಿ ಮಾಡಿದ್ರೆ ಸಾವುಕಾರ್ರೆ, ಈಗ ನಮ್ಮಿಬ್ಬರಿಗೂ ಒಂದೊಂದು ಸಾವಿರ ಸಾಲ ಕೊಡಿ. ಸಾಲ ಕೊಟ್ಟು ಮಾತ್ರ ಆಡೋಲ್ಲ. ಯಾಕೆ? ನಮ್ಮ ಮೇಲೆ ವಿಶ್ವಾಸ ಇದೆ. ಇದು ನನ್ನ ಪದ್ಧತಿ. ಬೇಕಾದ್ರೆ ಪೂರ ಹಣ ತಗೊಳ್ಳಿ, ನನ್ನ ಅಭ್ಯಂತರ ಏನೂ ಇಲ್ಲ. ಆದ್ರೆ ಸಾಲ ಕೊಟ್ಟು ಆಡೋಲ್ಲ. ಹಾಗಾದ್ರೆ ಇಲ್ಲೇ ಕೂಡ್ರಿ, ನಾವು ಹಣ ತರ್ತೇವೆ. ಸರಿ, ನಿಮ್ಮಿಷ್ಟ. Thank you.
ಈಗಂತೂ ನೀವು ನಮ್ಗೆ ಹಣ ಕೊಡ್ಲೇಬೇಕು. ಕ್ಷಮಿಸ್ಬೇಕು, ನನ್ನ ಪದ್ಧತಿ ನಾವು ಕೊಡೋಲ್ಲ. ಏನೊಂದಾಗಿರಿ, ತಗೊಳ್ಳಿ ಹಣ ಕೊಡಿ. ಇದಾದ್ರೆ ಸಾಧ್ಯ, ಬೇಕಾದಾಗ ಹಣ ಕೊಟ್ಟು ವಾಪಸ್ ತಗೊಳ್ಳಿ. ಹಾಕಿ ನೋಡೋಣ. ಇದೆ ಜಮೀನ್ದಾರ್ರೆ, ಎಷ್ಟೋ ಸಲ ನಾನು ದೊಡ್ಡ ದೊಡ್ಡ ಮೊತ್ತ ಸೋತು ಊರ್ಗೆ ಹೋಗಿದ್ದೀನಿ, ಅದು ನಿಮ್ಮಿಬ್ಬರು ಗೊತ್ತೇ ಇದೆ. ಇವತ್ತು ಸಾವುಕಾರ ದೃಷ್ಟ ತುಂಬಾ ಚೆನ್ನಾಗಿದೆ, ಅದಕ್ಕೆ ಆಟ ಸರ್. ಏನ್ ಪರವಾಗಿಲ್ಲ, ಯಾಕೆದ್ರೆ ಕಾಲೆಲ್ಲ ನೋಯ್ತಾ ಇದೆ, ಸ್ವಲ್ಪ ಅಡ್ಡಾಡ್ರೆ ಸರೋಗುತ್ತೆ. ಸರಿ ನಡೀರಿ, ಬಾ ಹೋಗೋಣ. ಜಾಗ ನಂದು, ಕೊಂದಿದ್ ನೀವು, ಹೆಣನ್ ಸಾಧಿಸಿದ್ದು ನಮ್ಮ ಹಾಳು, ಅದಕ್ಕೆ ಹಣದಲ್ಲಿ ನಿಮ್ಗೆ ಕಾಲ್ಬಾರ. ಅದೇ ಸಾಧ್ಯ, ಇಬ್ಬರಿಗೂ ಸರಿ ಪಾಲು, ಇಲ್ಲ ಅಂದ್ರೆ ನೀವೇ ಇಟ್ಕೊಳ್ಳಿ. ತುಂಬಾ ಸಂತೋಷ, ನೀರೊಬ್ಬ ದ್ರೋಹಿ.
ನಮಸ್ಕಾರ. ಇಷ್ಟು ದಿನ ಎಲ್ಲೋಗಿದ್ರಿ? ಮದುವೆ ಮಾಡ್ಕೊಳ್ಳಿಕ್ಕೆ. ಮದುವೆ? ಹೌದು, ಇವಳು ನನ್ನ ಹೆಂಡತಿ ಚಂದ್ರ. ಚಂದ್ರ ನಿಮ್ಮ ಹೆಂಡತಿ? ಹೌದು. ಇವರೆಲ್ಲರೂ ದರಿದ್ರ ಸೋಳೆ ಮಕ್ಕಳು, ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ, ಯಾವ ನೋಡು ಕವರಿ ಆಡ್ತಿರ್ತಾರೆ. ಇವ್ರ ಬಗ್ಗೆ ನೀನು ಬಹಳ ಹುಷಾರಾಗಿರ್ಬೇಕು. ಒಳ್ಳೇದು, ಹೀಗ್ ತಿರುಗಿ ನೋಡಬಾರ್ದು, ತಪ್ಪಷ್ಟು ಮಾಡ್ಕೊಳ್ತಾರೆ. ನಾನೆಲ್ ನೋಡಿದೆ? ಸುಮ್ಮನೆ ನಿನ್ ಮುಖಕ್ಕೆ ಬೆಂಕಿ ಹಚ್ಚ, ನಡಿ ಮನೆಗೆ. ಇದೇ ನನ್ನ ಮನೆ, ನಿನ್ನ ಸ್ವರ್ಗ. ನನಗೂ ಆಶ್ಚರ್ಯ, ಶಂಕರ ನೋಡಿದ್ರೆ ಬಹಳ ವಯಸ್ಸಾಗೈತೆ, ಹುಡುಗಿ ನೋಡಿದ್ರೆ ಚಿಕ್ಕವಳು. ಅವಳು ನೋಡಕ್ ಚೆನ್ನಾಗಿದ್ದಾಳ? ಹೌದ್ರಮ್ಮ. ನೀನ್ ಅವಳನ್ನ ಮೆಚ್ಚಿದ್ದೀಯ ಅನ್ನು? ಇಲ್ಲ ಅಮ್ಮವ್ರೆ, ಖಂಡಿತ ಇಲ್ಲ. ನಿನ್ ಮದ್ವೆ ಯಾವಾಗ ಸಿದ್ಧ? ಈಗಲೇ. ಏನು ಅವಸರ ಅಮ್ಮ ಅವರೇ? ಯಾವಳಾದ್ರೂ ನಿನ್ ದೃಷ್ಟಿಯಲ್ಲಿ ಇದ್ದಾಳೇನು? ಇಲ್ಲ ಇಲ್ಲ ಅಮ್ಮ ಅವರೇ. ಹಾಗಾದ್ರೆ ನೀ ಮದುವೆನೇ ಮಾಡ್ಕೋಬೇಡ. Thank you.
ವರ್ಷ ನನ್ನ ಮಗ. ನನ್ಗೇನಾದ್ರು ಹೇಳಿದ್ರ? ನಿನ್ಗಲ್ಲ, ಅಸೋಯ ಮಗನಿಗೆ. ನಿನ್ ಇನ್ನೊಂದು ವರ್ಷ ಬಾಕಿ ಇದೇನು? ಮಣ್ಣ ಕಿತ್ತಾಯ್ತು. ಈ ವರ್ಷ ನನ್ನ ಮಕ್ಕಳು ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ. ಊರ್ನ ಹೊಸ ಸುದ್ದಿ ಕೇಳಿದ್ರ? ಯಾವ ಸುದ್ದಿ? ಶಂಕರಯ್ಯ ಊರ್ಗೆ ವಾಪಸ್ ಬಂದಿದ್ದಾನೆ. ಬಂದ್ರೆ ಏನಾಯ್ತು? ಮದ್ವೆನು ಮಾಡ್ಕೊಂಡು ಬಂದಿದ್ದಾನೆ ದಣಿ. ಏನು ಅವನ ಹೆಂಡತಿ ತುಂಬಾ ಸುಂದ್ರಿ, ಸುಂದರ ಹುಡುಗಿ, ಶಂಕರಯ್ಯನ್ ಕೂಡ ಲಗ್ನಾನ. ಇಡೀ ಊರ್ಲೆಲ್ಲ ಇದೇ ಮಾತು, ಎಲ್ರಿಗೂ ಆಶ್ಚರ್ಯ. ಅವಳು ನೋಡ್ದೇನು? ನೋಡಿವ್ನಿ. ಅವಳ ಹೆಸರೇನು? ಚಂದ್ರ. ಇನ್ಸ್ಪೆಕ್ಟರ್ ಸಾಹೇಬರಿಗೆ ನಮಸ್ಕಾರ. ನಮಸ್ಕಾರ. ಇದೇನು ಇದ್ದಕ್ಕಿದ್ದಂಗೆ ಡ್ರೈವ್ ಮಾಡಿಸ್ಬಿಟ್ರಲ್ಲ? ಸ್ವಲ್ಪ ಕೆಲಸ ಇತ್ತು. ಅದೇನು ಹೇಳಿ? ಚೌಕರ್ ಶಾಮಣ್ಣವ್ರ ವಿಷಯವಾಗಿ ಮಾತಾಡೋಣ ಅಂತ ಬಂದಿದ್ದೀನಿ. ಅವರು ಸುಮಾರು 15 ದಿವಸಗಳಿಂದ ಮನೆಯಿಂದ ನಾಪತ್ತೆ ಆಗಿದ್ದಾರೆ. ನಿಮ್ಮನ್ನು ವಿಚಾರಿದ್ರೆ ಗೊತ್ತಾಗುತ್ತೇನೋ ಅಂತ ಬಂದೆ. ಅವರು ಆಗಾಗ ಬರ್ತಿದ್ರು, ಹೋಗ್ತಿದ್ರು. ಅವ್ರು ನಡತೆ ಹೇಗೆ? ತುಂಬಾ ಒಳ್ಳೆ ಮಂಚ. ಆದ್ರೆ ಇದು ಇದು ಈ ಎರಡು ಅಭ್ಯಾಸ ಮಾತ್ರ ಇತ್ತು. ಶ್ರೀಮಂತರಿಗಿದೆ ಅಂತ ದೊಡ್ಡದಲ್ಲ ಬಿಡಿ. ಅದೇ ಎಲ್ಲಾ ಕೆಡಕೋ ಮೂಲ, ಜಗಳ ಕೊಲೆ ಎಲ್ಲ ಅದರಿಂದಲೇ ಆಗುತ್ತೆ. ಹಾ, ನಿನ್ ತಮ್ಮ ಹೇಗಿದ್ದಾರೆ ಈಗ? ಹಾಗೆ ಇದ್ದಾನೆ, ಓದಿ ಓದಿ ಉಟ್ಟಂಗಂಬಿಟ್ಟ. ಬಹಳ ದುಃಖದ ವಿಷಯ. ಎಲ್ಲ ಅವನ ಇಚ್ಛೆ. ಸರಿ, ನಾನು ಬರ್ಲೇನು? ನಮಸ್ಕಾರ.
ಬಿಡ್ತಿದ್ದ. ಏನ್ ಧನಿ, ಒಂದ್ ಮಾತು ಕೇಳ ಕೇಳ ಧನಿ. ಇಲ್ಲಿಂದ ಹೇಗಾದ್ರೂ ನನ್ನ ಬಿಡುಗಡೆ ಮಾಡುತ್ತಿದ್ದ. ಅದು ಹೇಗೆ ಸಾಧ್ಯ ಧನಿ? ನೀನು ನನ್ನ ಹುಚ್ಚ ಅಂತ ತಿಳಿದಿದ್ಯಾ? ನಾನು ಹಾಗೆ ತಿಳಿಯಕ್ಕೆ ಹೇಗೆ ಸಾಧ್ಯ? ನನಗಿರೋ ಓದೋ ಹುಚ್ಚು ನಿಮಗೆಲ್ಲ ಗೊತ್ತೇ ಇದೆ. ಒಂದು ದಿನ ರಾತ್ರಿ ನಾಗಣ್ಣ ನನ್ನ ಹೆಂಡತಿನ ಕೆಡಿಸೋಕೆ ಪ್ರಯತ್ನ ಪಟ್ಟ. ನಾನು ಅವನ್ನ ಕೊಂದು ಬಿಡಬೇಕು ಅಂತ ತೀರ್ಮಾನ ಮಾಡಿ ಬಂದೆ. ಆದ್ರೆ ನಾಗಣ್ಣ ನನ್ನ ಬಂಧಿಸಿಬಿಟ್ಟ. ಇದಾದ ಮೇಲೆ ನನ್ನ ಹೆಂಡತಿ ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ್ಳು. ಏನು ಯೋಚಿಸಬೇಡಿ ಸಿದ್ಧ, ಏನ್ ನಡೀತಾ ಇದೆ? ಏನಿಲ್ಲ, ಇದು ಅನ್ಯಾಯ. ದೇವರು ನಿನಗೆ ತಕ್ಕ ಶಿಕ್ಷೆ ಕೊಡ್ತಾನೆ. ಯಾಕೆ ಅಂತ ಗೊತ್ತಾ? ಗೊತ್ತಿಲ್ಲ. ಶಂಕರ್ ಎಂಟಿ ಪರಿಚಯ ಇದೆಯಾ? ಹೇಗಾದ್ರೂ ಮಾಡಿ ಅವಳನ್ನ ನನ್ನ ಹತ್ರ ಕಳಿಸು. ನನ್ನಿಂದ ಹೇಗೆ ಸಾಧ್ಯ? ಅವಳು ಸ್ನೇಹ ಮಾಡು, ನನ್ನ ಬಗ್ಗೆ ಹೊಗಳಿಕೆ ಅಟ್ಟಾಗಿ ಅವಳು ಮುಂದೆ ಕಟ್ಟು. ಈ ಜಗ್ಗಯ್ಯ ಇಷ್ಟಪಟ್ಟೆ ಅವಳ ಜನ್ಮನೇ ಸಾರ್ಥಕವಾಗುತ್ತೆ ಅಂತ ತಿಳಿಸು. ನನ್ನ ಜೀವನ ಸಾರ್ಥಕವಾದಂತಾನೆ? ಹುಚ್ಚು ಹುಚ್ಚಾಗಿ ಮಾತನಾಡಬೇಡ. ನಾನ್ ಬಹುಶಃ ನಿಮಗೆ ಬೇಸರವಾದೆ. ಇಲ್ಲ, ಇದು ನನ್ನ ಮಾಡುವ ಪ್ರಶ್ನೆ. ಅದಕ್ಕೆ ನಾಗಯ್ಯ ಅವಳನ್ನ ವಶ ಪಡಿಸ್ಕೊಳ್ಳೋಕ್ ಮೊದಲು ನಾನು ಪ್ರಯತ್ನಿಸ್ತೀನಿ. ನಿನ್ನಿಂದ ನನಗೆ ಇದೇ ಅಪೇಕ್ಷೆ. Thank you.
ಇಲ್ಲಾಕೆ ನಿಂತಿದ್ದೆ? ನಿಮ್ ದಾರೇನೆ ನೋಡ್ತಾ ಇದ್ದೆ. ನನ್ ದಾರಿ ನೋಡ್ತಿದ್ದ ಇಲ್ಲ ಆ ದೇವಶ್ರೀ ನೋಡ್ತಿದ್ದ? ಅವ್ರೇ ನಾನ್ ನೋಡ್ಲಿ, ಅವರೇ ನನ್ನ ಯಾವಾಗ್ಲೂ ದಿಟ್ಸಿ ದಿಟ್ಸಿ ನೋಡ್ತಾ ಇರ್ತಾರೆ. ನೋಡ್ತಾ ನೋಡ್ತಾ ಈ ದರಿದ್ರ ಮುಖ ನನಗೆ ಅಮ್ಮರೆ. ಏನ್ ಬೇಕು? ಸ್ವಲ್ಪ ರಾಗಿ ಬಿಸ್ಕೊಂಡು ಹೋಗ್ಲ ಅಮ್ಮರೆ. ಬೀಸ್ಕೊ. Mm-hmm.
ಚಂದ್ರ. ಏನು? ನಾನು ನಿಂದಾರಿನೇ ಕಾಯ್ತಾ ಇದ್ದೆ. ಯಾಕೆ? ಊರಿನ ಜಮೀನ್ದಾರರಿಗೆ ನಿನ್ ಕಂಡ್ರೆ ತುಂಬಾ ಇಷ್ಟ. ಜಮೀನ್ದಾರು ಯಾರು? ಜಮೀನ್ದಾರ್ ಜಗ್ಗಯ್ಯ. ಅಯ್ಯೋ ದೇವ್ರೆ, ಈ ಕಡೆ ನೋಡಿದ್ರೆ ಆ ನಾಗಯ್ಯಂಗ ಇದೇ ರಾಗ. ಅಂಗಾರೆ, ನಿನ್ ಐದ್ ಬೆಳ್ಳನು ತುಪ್ಪಾಗೇನೆ, ಹುಷಾರಾಗ್ ನಡ್ಕೊಂಡ್ರೆ ತಲೆನು ಬಾಂಡ್ಲಿ ಒಳಗೇನೆ. ಹಾಗಂದ್ರೆ ಅವರಿಬ್ರು ನಾಯಿ ಜಾತಿ, ಈಗಿಬ್ರು ಶತ್ರುಗಳೇ. ಹೆಣ್ಣು ನೋಡಿದ್ರೆ ನಾಯಿ ಹಾಗೆ ಜೊಲ್ ಸುರಿಸ್ತಾರೆ, ಇಬ್ರು ನಿನ್ ಮೇಲೆ ಬಲೆ ಬೀಸ್ತಾರೆ. ನೀನ್ ಹೇಳೋ ಮಾತು ನಿಜ. ನನ್ ಮಾತು ಕೇಳು, ಇಬ್ಬರನ್ನು ಆಟ ಆಡ್ಸು, ನೀನ್ ಮಾತ್ರ ಹುಷಾರಾಗಿರು. ಸರಿ, ಹಾಗೆ ಆಗ್ಲಿ. ಇವತ್ ಹೇಗಾದ್ರೂ ಮಾಡಿ ಜಮೀನ್ದಾರನ ಭೇಟಿ ಆಗ್ಲೇಬೇಕು. ಆದ್ರೆ ಎಲ್ಲಿ? ಅವ್ ತೋರ್ತಲ್ಲೇ. ನನ್ಗ್ಯಾಕೋ ತುಂಬಾ ಭಯ. ಭಯ ಯಾಕೆ? ನಾನು ಇರ್ತೀನಲ್ಲ ಜೊತೆಲಿ. ಇಲ್ಲಿ ಬರೋದು ತುಂಬಾ ಅಪಾಯ. ಎಂತ ಅಪಾಯ? ಈ ಕಡೆ ನೋಡಿದ್ರೆ ಗಂಡನ ಭಯ, ಆ ಕಡೆ ನೋಡಿದ್ರೆ ಬೇರೆ ಯಾರು ಅಲ್ಲ, ನಿಮ್ಮ ಪರಮ ಸ್ನೇಹಿತ ಜಮೀನ್ದಾರ್ ಜಗ್ಗಯ್ಯ. ಜಗ್ಗಯ್ಯ ನನ್ನ ಸ್ನೇಹಿತ ಅಲ್ಲ, ನನ್ ಶತ್ರು. ಏನ್ ಮಾಡ್ದ? ಏನ್ ಮಾಡ್ದ ಅವನು? ನಂಗೇನ್ ಗೊತ್ತು ಯಾರ್ ನಿಮ್ ಸ್ನೇಹಿತರು ಯಾರ್ ನಿಮ್ ವೈರಿಗಳು? ನಿಮ್ ಮನೆಯಿಂದ ಬರುವಾಗ ಒಬ್ಳು ಭೇಟಿ ಆದ್ಲು, ಜಮೀನ್ದಾರಿಗೆ ನನ್ ಮೇಲೆ ಆಸೆ ಆಗಿದೆ ಅಂತ ಅವಳೇ ಹೇಳಿದ್ಲು. ನನ್ಗೋಸ್ಕರ ಅವರು ನನ್ನಷ್ಟತ್ರಕ್ಕೆ ಹಣ ಸುರಿಯೋಕ್ಕೂ ತಯಾರಂತೆ. ಸುಳ್ಳೆ ಮಗನ್ಗೆ ಇಷ್ಟ ಧೈರ್ಯ? ಅದಕ್ಕೆ ನೀನೇನ್ ಹೇಳ್ದೆ? ಹಣಕ್ ಮಾರ್ಕೊಳ್ಳೋಕೆ ನಾನೇನ್ ಸುಳ್ಳೆ ಅಲ್ಲ ಅಂತ ಹೇಳ್ದೆ. ಒಳ್ಳೆ ಉತ್ತರನೇ ಕೊಟ್ಟೆ. ಹೌದು, ನೀವ್ ಯಾಕೆ ಕರೆದ್ರಿ? ನಿನ್ನ ನೋಡಿದಾಗ್ಲಿಂದ ರಾತ್ರಿ ಹೊತ್ತು ನಿದ್ದೆ ಬರ್ತಿಲ್ಲ. ದೇವ್ರೆ ನಿಮ್ಮನ್ ಕಾಪಾಡ್ಬೇಕು. ನೀನೇ ನನ್ ಕಾಪಾಡು. ಬೇಡಿ, ಈ ಹೊತ್ತಿನಲ್ಲೂ ಯಾರಾದ್ರೂ ನೋಡ್ತಾರೆ, ನಮ್ಮ ಯಜಮಾನ್ರು ನೋಡಿದ್ರು ಅಂದ್ರೆ. ಅವನ್ ಧೈರ್ಯ, ಬಾ ಹತ್ರ ಬಾ. ಇವತ್ತು ನನ್ಗೆ ಮೈಯಲ್ಲಿ ಹುಷಾರಿಲ್ಲ, ಇನ್ನೊಮ್ಮೆ ಬಂದ್ರೆ ನನ್ಗೇನ್ ಕೊಡ್ತೀರಾ? ಏನ್ ಬೇಕು ಕೇಳು. ನೀವೇ ನೋಡಿ, ಈ ಕತ್ತು ಗುಲ್ಗಂಜಿ ಬಂಗಾರ ನೋಡಿಲ್ಲ. ನನ್ಗೋ ಬಂಗಾರದ ಒಡವೆ ಅಂದ್ರೆ ತುಂಬಾ ಇಷ್ಟ. ಮಾಡಿಸ್ತೀನಿ ಮಾಡಿಸ್ತೀನಿ, ಆದ್ರೆ ಆ ಸುಳೆ ಮಗನ್ ಮಾತ್ರ ಹತ್ರ ಸೇರಿಸ್ಬೇಡ. ನನ್ ಚಪ್ಪಲಿ ಕೂಡ ಹತ್ರ ಸೇರ್ಸಲ್ಲ. ಹಂಗಾದ್ರೆ ಈಗೊಂದು ಮುತ್ತು ಕೊಡು. ಬೇಡಪ್ಪ, ನನ್ಗೆ ನಾಚಿಕೆ ಆಗುತ್ತೆ. ಮೊದ್ಲು ಒಡವೆ ಆಗ್ಲಿ, ಆಮೇಲೆ. ಚಂದ್ರ, ಯಾಕೆ ಇಲ್ಲಿಗೆ ಬಂದಿದ್ದೆ? ತೋಟ ನೋಡಕ್ಕೆ. ಭಾಷಣ ಏನ್ ಮಾಡ್ಲಿಕ್ಕೆ ಬರ್ಲಿ ನಾಗಯ್ಯನವ್ರೆ, ಮನೆ ಬಿಟ್ಟು ಹೊರಗೆ ಬರಬೇಡ ಅಂತ ನಾನು ನಿಮ್ಗೆ ಹೇಳಲಿಲ್ಲ. ಇಲ್ಲಿಗೆ ಬಂದ್ರೆ ಏನಾಯ್ತು? ಇವ್ರೇನ್ ತಿಂತಾರೇನು? ಚಂದ್ರ ಚಂದ್ರ ಬಂದೆ. ಸುಳಿ ಯಾಕೆ ಬಂದ್ಲು? ಯಾಕಮ್ಮ ಬಂದೆ? ಗುಡಿಗೆ ಹೋಗ್ತಾ ಇದ್ದೀನಿ, ಚಂದ್ರನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಹೂವು ಹಣ್ಣಿಲ್ದ ಗುಡಿಗೆ ಹೋಗ್ತಾ ಇದ್ಯಾ? ದಾರಿಲಿ ಹೋಗ್ತಾ ಹಾಗೆ ತಗೊಂಡು ಹೋಗ್ತೀವಿ. ಹೋಗು ಹೋಗು, ದೇವ್ರ ದರ್ಶನ ಮಾಡ್ಕೊಂಡು ಬಾ. ಯಾ ಕರ್ಕೊಂಡು ಹೋಗ್ತೀವಿ ಹಾಗೆ ಕರ್ಕೊಂಡು ಬಾ. ಸರಿ. ಹೆದರ್ಬೇಡ ಬಾ. ಬಾ, ಯಾಕೆ ನಾಚ್ಕೊತಿ?
ಬೇಡಪ್ಪ ಬೇಡ, ನಂಗೆ ತುಂಬಾ ಭಯವಾಗ್ತಾ ಇದೆ. ನೀನ್ ಹೋಗು. ಹೇ, ನೀನ್ ಇಲ್ಲೇ ಇರು. ಹೆದರಬೇಡ, ಅವಳು ಇಲ್ಲೇ ಇರ್ತಾಳೆ. ಯಾಕರ್ತ್ರಿ? ಸುಂದರವಾದ ಹೆಣ್ಣನ್ನ ಯಾಕೆ ಕರೀತಾರೆ ಹೇಳೋ. ಅಂದ್ರೆ ನಿಮ್ಗೂ ನನ್ ಮೇಲೆ ಆಸೆನಾ? ನಿಮ್ಗೂ ಅಂದ್ರೆ? ಅಯ್ಯೋ ದೇವ್ರೆ, ಒಂದ್ ಕಡೆ ನನ್ ಗಂಡ, ಇನ್ನೊಂದ್ ಕಡೆ ನಾಗಯ್ಯ, ಈಗ ನೀವು. ಆ ನಾಯಿನೂ ನಾಲ್ಗೆ ಚಾಚಿದ್ಯಾ? ನಾಲ್ಗೆ ಚಾಚಿದ್ ಮಾತ್ರ ಅಲ್ಲ, ಜೊಲ್ಲು ಸುರಿಸ್ತಾ ಇದೆ. ಅವನು ನನ್ ಕರ್ದಿದ್ದ, ತುಂಬಾ ಪ್ರೇಮ ತೋರಿಸಿದ್ದ, ಬಂಗಾರದ ಉಡವೆ ಮಾಡಿಸ್ಕೊಡ್ತೀನಿ ಎಂದ. ಆದ್ರೆ ಏನು ಆ ಜಗ್ಗ ಏನ್ ಮಾತ್ರ ಹತ್ರ ಸರಿಸ್ಬೇಡ ಅಂದ. ಅಷ್ಟೇ ಅಲ್ಲ, ನೀವು ಬಂದಿ ದರಿದ್ರ ಸುಳೆ ಮಗ ಅಂತ ಏನೇನೋ ಬೈದ. ಏನ್ ಬೊಗಳ್ತಾ ಇದೀಯಾ? ನಾನ್ ಬೊಗಳ್ತಾ ಇಲ್ಲ, ನಿಜ ಹೇಳ್ತಿದ್ದೀನಿ. ಇನ್ನೇನೇನು ಹೇಳುವ ಬಟ್ಟಿ ಮಗ? ಏನೇನೋ ಬೈದ, ಮತ್ತೆ ನನ್ಗೊಂದ್ ಮುತ್ ಕೊಡು ಅಂದ. ನಾನು ಬೇಡಪ್ಪ ಅಂದಾಗ ಬಂಗಾರ ದೂಡ ಮಾಡಿಸ್ಕೊಡ್ತೀನಿ ಅಂದ. ನನಗಂತೂ ಅವನು ತುಂಬಾ ಒಳ್ಳೆಯವನ ಕಾಣಿಸ್ತಾನೆ. ನೀವೇ ಹೇಳಿ, ಈಗಿನ ಕಾಲದಲ್ಲಿ ತಾಳಿ ಕಟ್ಟಿದ ಗಂಡನಿಂದಲೇ ಬಂಗಾರ ಸಿಗೋಲ್ಲ. ನನ್ ಗಂಡನ್ ನೋಡಿದ್ರೆ ಮುದುಕ. ಆಗ್ಲೇ ಅವರು ಅಲ್ಲಿಗೆ ಬಂದ್ರು. ಬಂದವರೇ ನನ್ ಕೆನ್ನೆ ಹೊಡೆದ್ರು. ನನ್ಗಂತೂ ನಿಮ್ಮಿಬ್ಬರ ಕಾಟ ಸಾಕಾಗಿದೆ, ನಾ ಹೋಗ್ತೀನಿ. ಸ್ವಲ್ಪ ನಿಲ್ಲು, ಆ ವಿಕ್ರಾಸಿ ನನ್ನ ಮಗನಿಂದ ಯಾವಾಗ್ಲೂ ದೂರ ಇರು. ನಿನ್ನು ಮುಳುಗಿಸುವಷ್ಟು ಅಡವೆ ನನ್ನ ಹತ್ರ ಇದೆ. ನಿಜವಾಗ್ಲು? ಖಂಡಿತವಾಗಿ. ಅಂದ್ರೆ ನಂಗ ಆ ನಾಗ ಎನ್ಕಂಡ್ರೆ ತುಂಬಾ ಭಯ. ಅವನ್ ಭಯ ಬಿಟ್ಬಿಡು, ಆ ನಾಯಿನ ನಾನ್ ಮುಗಿಸ್ತೀನಿ. ಚಂದ್ರ, ನಿನ್ ಗಂಡ ಬರ್ತಾ ಇದ್ದಾರೆ. ಅಯ್ಯೋ, ನಾನ್ ಬರ್ತೀನಿ. ಹೀಗೆ ಸುಮ್ಮನೆ ಏನ್ ಹುಡುಕ್ತಾ ಇದ್ದೀರಾ? ನನ್ನ ಹೆಂಡತಿ ಈ ಕಡೆ ಬರಲಿಲ್ಲ ತಾನೆ? ನಿಮ್ ಹೆಂಡತಿ ಇಲ್ಲಿ ಏನ್ ಕೆಲಸ ಶಂಕರಯ್ಯನವ್ರೆ? ಅವಳು ಈ ಕಡೆ ಬಂದು ಅಂತ ಯಾರು ಹೇಳಿದ್ರು? ಯಾರೋ ತಮಾಷೆ ಮಾಡಿರ್ಬೇಕು. ಮುರಿ ತಂದ ಮದುವೆ ಮಾಡಿಕೊಂಡು ಸಂಶಯ ಅನ್ನೋ ದೊಡ್ಡ ರೋಗನ ತಂದ್ಕೊಂಡಿದೀರ. ಮನೆಗೆ ಹೋಗಿ ನೋಡಿ, ಬಹುಶಃ ನಿಮ್ ಹೆಂಡತಿ ಅಲ್ಲೇ ಇದ್ರು ಇರ್ಬೋದು. ಅಮ್ಮವರೇ, ನೀರ್ ತಂದಿಡ್ತೇನೆ. ತಗೋ ಕುಡಿ.
ಸ್ವಾಮಿ ನಾಗೇನವ್ರ ಮನೆಯಲ್ಲಿದೆ, ಬೇರೆ ಯಾರು ಸಿಗಲಿಲ್ವಾ ನಿಮ್ಗೆ? ಹಾಗೆ ಬಂದಕ್ಕೆ ಅಮ್ಮರೇ ಏನಮ್ಮ? ಸ್ವಲ್ಪ ಕಾಲು ಹುಡ್ಕೋಬೇಕಾಗಿತ್ತು. ನಿನ್ನ ಅದೃಷ್ಟ ನೋಡ್ಕೋಬೇಡ. ಬಂದಿದ್ದೀನಿ. ಕೊಡ್ಲೆ ಹಂತ ಮಾಡು, ತೋಟದಲ್ಲಿ ಮರ ಕಡಿಬೇಕು. ಆಗಿದ್ದೀನಿ. ಇದೇನಿದು? ಅದು ನಾವೇ ನೋಡ್ಕೊಟ್ಟಿದ್ದು. ಈಗ ನೀವೇ ಹೇಳಿ, ನಾನೇನ್ ಮಾಡ್ಲಿ? ಅವನಿಗೆ ಇಷ್ಟ ಇದೆಯಾ? ನಿಮ್ಮಲ್ಲಿ ಗಂಡಸ್ತನ ಇಲ್ದಿದ್ರೆ ಇದನ್ನ ಹಾಕೊಳ್ಳಿ. ಚಂದ್ರ, ಚಂದ್ರ ಚಕ್ಕು ಹನುಮನ್ ಕಳಿಸು. ಹನುಮ ಗಣಿ ನಾಗಯ್ಯನ ಇನ್ನೂ ಬೆಳೀತಾ ಇರುವ ಈ ಮರಗಳನ್ನು ಕಡಿದರ್ಥ ನನಗಾಗ್ತಿಲ್ಲ. ಹೇಳಿದಷ್ಟು ಮಾಡಬೇಕು. ಧನಿಗಳನ್ನ ಇನ್ನೊಂದ್ಸಲ ಕೇಳೋಣ. ನಿನಗೆ ಭಯವಾದರೆ ಕೊಡ್ಲಿ, ನನಗೆ ಕೊಡು, ನಾನು ಕಡಿತೇನೆ, ನೀನು ಬೆಳೆಸು.
ಇಲ್ಲೇ ಹೋಗ್ಬಿಡು. ಲಕ್ಕ್ಯ ಏನ್ ದಣೆ, ಹನುಮನ್ ನೋಡಿದ್ದೇನಾ? ಇಲ್ಲ ದಣೆ, ನಿನ್ನೆ ರಾತ್ರಿಯಿಂದ ಅವ್ನು ಮನೆಗೆ ಬಂದಿಲ್ವಂತೆ. ಸರಿ, ನೀವು ಹೋಗು. ಇವನ್ ಯಾಕೆ ಇನ್ನೂ ಬರ್ಲಿಲ್ಲ? ಹನುಮನ್ ಕಳಿಸಿದ್ದೆ, ಅವನು ವಾಪಸ್ ಬರಲಿಲ್ಲ. ನನಗೆ ತುಂಬಾ ಯೋಚನೆ ಆಗಿದೆ. ನನಗೂ ಕೂಡ ತುಂಬಾ ಯೋಚನೆ ಆಗಿದೆ. ಅವನು ಗುಡ್ಡದ ಮೇಲೆ ಬರಬೇಕು ಅಂತ ಹೇಳಿ ಕಳಿಸಿದಾನೆ. ಹಾಗೇನು ಬಾಯಿಲ್ ನೀನು ಶೂರ ಜಾಣ ಅಂತ ತಿಳಿದಿದೀಯ ಅಲ್ಲ? ನಾನು ನಿನ್ನನ್ನ ಕಾಡು ಹೊಂದಿ ಹಾಕೊಳ್ತೀನಿ. ಜಗಯ್ಯ, ಚೆನ್ನ ನಿನ್ಗೆ ಬಿಟ್ಬಿಡ್ತೀನಿ. ಬಂದು ಗುಂಡಾಡಿದ್ದು
ಖಂಡಿತವಾಗೂ ಗುಂಡಾರುತ್ತೆ ನಾಗಯ್ಯ. ಆ ಗುಂಡು ನಿನ್ ನೆಲನ ಸೀಳ್ಕೊಂಡು ಹೋಗುತ್ತೆ. ನಂಗ್ ಚಂಪು ಜಗ್ಗಯ್ಯ ಚಂಪು. ನಿನ್ನಂತ ಕಾಡೊಂದಿ ನಾ ಬಿಡಲ್ಲ. ತಗೋ ಇವತ್ತು ಈ ಊರಿನ ಶುಂಭ ನಿಶುಂಭರ ನಾಶವಾಯಿತು. ನಾನು ಕೊಟ್ಟ ಭಾಷೆ ಪೂರ್ತಿ ಆಯಿತು. ಯಾವ ಭಾಷೆ? ಸಾಯ್ತಾ ಇದ್ದ ನನ್ನ ಮಗಳಿಗೆ ಕೊಟ್ಟ ಭಾಷೆ. ನೀವು ಹೇಳಿದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಕೇಳು, ಹೇಳ್ತೀನಿ. ಒಂದು ದಿನ Ha ha ha.
ನಾನು ಹೊರಗೋಗಿದ್ದೆ. ಮನೆ ಬಂದು ನೋಡಿದಾಗ ನನ್ನ ಮಗಳು ಸಾಯೋ ಸ್ಥಿತಿಯಲ್ಲಿ ನರಳುತ್ತಿದ್ರು. ನೋಡಿ ಗಾಬರಿಯಾದೆ, ಏನು ಮಾಡಕ್ ತೋಚಲಿಲ್ಲ. ಮೂರು ದಿವಸವರೆಗೆ ಸಾವಿನೊಂದಿಗೆ ಹೋರಾಟ ಮಾಡಿದ್ಲು. ಸಾಯೋ ಮೊದಲು ಅವಳು ಹೇಳಿದ್ಲು, ಬಾಪು ನಾನಿನ್ನು ಉಳಿಲಾರೆ, ಉಳಿಯಬಾರದು. ನಾಗಯ್ಯ ದಗ್ಗೈನಂತ ರಾಕ್ಷಸರು ನನ್ನ ಮಾನ ಕಳೆದ್ರು. ಭಾಷೆ ಕೊಡು ಬಾಪು, ನೀನಿಂದ ನಾಶ ಮಾಡಿದ ಭಾಷೆ ಕೊಡು. ಈ ರಾಕ್ಷಸ ನಾಶವಾಗದೆ ಹೋದ್ರೆ ಊರಿನ ತಾಯಿ ಅಕ್ಕ ತಂಗಿಯರ ಮಾನ ಉಳಿಯೋದಿಲ್ಲ. ಆದ್ದರಿಂದ ಬಾಪು ಇವನ್ನ ನಾಶ ಮಾಡಲೇಬೇಕು ಅಂತ ಹೇಳಿ ಸುತ್ತೋಗಿಬಿಟ್ಲು. ನಾನು ಬಡವ, ಮೇಲಾಗಿ ಮುದುಕ. ಆ ರಾಕ್ಷಸನ್ನು ಹೇಗೆ ನಾಶ ಮಾಡಬೇಕು ಅಂತ ಯೋಚಿಸ್ತೆ. ಅದೇ ಯೋಚನೆಯಲ್ಲಿ ಹರಿಪುರುಕೋದೆ. ಚಂದ್ರ ನನ್ನ ಹೆಂಡತಿ ಅಲ್ಲಮ್ಮ. ಏನು, ಚಂದ್ರ ನಿಮ್ಮ ಹೆಂಡತಿ ಅಲ್ವಾ? ಅಲ್ಲಮ್ಮ, ನನ್ನ ಅಣ್ಣನ ಮಗಳು, ಮಗಳಿಗಿಂತಲೂ ಹೆಚ್ಚು. ಇವಳ ಹತ್ರ ನನ್ನ ವ್ಯಚನೆಲ್ಲ ಹೇಳಿದೆ. ಚಿಕ್ಕಪ್ಪ ಹೇಳಿದ ಕತೆ ಕೇಳಿ ನನಗೆ ತುಂಬಾ ದುಃಖ ಆಯ್ತು. ಆ ರಾಕ್ಷಸರನ್ನ ನಾಶ ಮಾಡೋ ಕಾರ್ಯದಲ್ಲಿ ಸಂಪೂರ್ಣ ಬೆಂಬಲ ಕೊಡ್ತೀನಿ ಅಂತ ಮಾತು ಕೊಟ್ಟೆ. ಇವರ ಹೆಂಡತಿ ಆಗಿ ಬರ್ತೀನಿ, ಆ ಶುಂಭ ನಿಶುಂಭರ ಪಾಲಿಗೆ ಜಗದಂಬೆ ಆಗಿ ಬರ್ತೀನಿ ಅಂತ ಹೇಳಿ ನಾನು ಇವ್ರ ಜೊತೆಲಿ ಬಂದೆ. ನಾನು ಇಲ್ಲಿಗೆ ಬಂದ್ಮೇಲೆ ಏನ್ ನಡೀತು ಅಂತ ನಿನಗೆ ಗೊತ್ತಿದೆ. ಚಿಕ್ಕಪ್ಪ, ನನ್ನ ಮಾತು ನಾನು ಉಳಿಸ್ಕೊಂಡಿದ್ದೀನಿ. ನೀವು ಕೊಟ್ಟ ಭಾಷೆನೂ ಪೂರ್ತಿ ಆಯ್ತು. ಇನ್ ನೀವು ವ್ಯಥೆ ಪಡಬೇಡಿ, ವ್ಯಥೆ ಪಡಬೇಡಿ ಚಿಕ್ಕಪ್ಪ. ಚಿಕ್ಕಪ್ಪ